ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನನ್ನ ಮಗಳ ಜೊತೆ ನನ್ನ ಸಾಯಂಕಾಲದ ರೊಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ಎಂಜಾಯ್ ಮಾಡ್ರಿ, ವಿಡಿಯೋ ಚೆನ್ನಾಗಿದೆ. ಅವ್ರ ಅಪ್ಪಾಜಿ ಇಲ್ದಾಗ ನನ್ನ ಮಗಳು ನನ್ನ ಜೊತೆ ಹೇಗಿರ್ತಾಳೆ, ಹೇಗೆ ಮಾಡ್ತಾಳೆ, ಮತ್ತು ನನ್ನ ಸಾಯಂಕಾಲದ ರೊಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ವಿಡಿಯೋ ಹೇಗಿತ್ತು ಅಂತ. ಹಾಗಾದರೆ ತಡ ಯಾಕೆ, ವಿಡಿಯೋ ನೋಡ್ಕೊಂಬನ್ನಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೂ ಮುಂಚೆ ವಿಡಿಯೋನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಅನುಭವಿ ಲಕ್ಷ್ಮಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿಬಿಟ್ಟು ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಮಾತ್ರ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇನ್ನೂ ತಡ ಮಾಡಲ್ಲ, ವಿಡಿಯೋನ ನೋಡ್ಕೊಂಬನ್ನಿ ಫ್ರೆಂಡ್ಸ್. ನೋಡ್ರಿ, ಇವತ್ತು ಸ್ನಾನ ಮಾಡ್ಕೊಂಡು ಮಲಗಿಲ್ಲ, ಹಿಂಗೆ ನಾಟಕ ಆಡ್ತಾ ಇದ್ದಾಳೆ. ಅವಾಗಲಿಂದ 9:30 ತೂಗಿದ್ದೀನಿ, ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು, ಒಂದು ಅರ್ಧ ಗಂಟೆ ಅಷ್ಟೇ. ಮತ್ತೆ ಸಿಲಿಂಡ್ರ್ ಕೊಡೋರು ಬಂದರು, ಎದ್ಬಿಟ್ಲು. ಆಗಿಂದ ಎಷ್ಟು ತೂಗಿದ್ರು ಸಹ ಅವಳಿಗೆ ನಿದ್ದೆ ಹತ್ತಿಲ್ಲ, ಇಷ್ಟೊತ್ತಿಗೆ ಎದ್ಬಿಟ್ಟಿದ್ದಾಳೆ. ನಿದ್ದೆ ಆಗಲಿಲ್ಲ ಅಂದರೆ ರಾತ್ರೆಲ್ಲ ಆಟ ಮಾಡೋಕ್ಕೆ ಶುರು ಮಾಡ್ತಾಳೆ. ಏನೋ ತೋರಿಸ್ತಾಳೆ ನೋಡ್ರಿ, ತೋರ್ಸಣ. ಅದು ಬ್ರೆಜಿಲ್ ನಟ್ಸ್ ತರಿಸಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನೇ ಅವಳು ತಿನ್ನಕತ್ತಿದ್ಲು. ನಾನು ಅವಳು ಜಲ್ದಿ ಎದ್ದಾಳಲ್ಲ, ಇವತ್ತು ಅವಳು ಟೈಮ್ ಪಾಸ್ ಆಗೋದು ತುಂಬಾ ಕಷ್ಟ, ಏನಾದರೂ ಒಂದು ತಿನ್ನಕ್ಕಿರಲೇಬೇಕು, ಹಾಗಾಗಿ ಅದನ್ನ ಇಸ್ಕೊಂಡಿದ್ದಾಳೆ. ಇನ್ನೂ ಇವತ್ತು ತುಂಬ ಐತೆ ಅವಳ ಜೊತೆಗೆ ಟೈಮ್ ಪಾಸ್ ಮಾಡೋದು. ಅವಳಿಗೆ ಆಡೋಕ್ಕೆ ಫೀಲ್ಡ್ ಇಲ್ಲ, ಆಡೋಕ್ಕೆ ಜೊತೆಗೂ ಯಾರೂ ಇಲ್ಲಲ್ಲ, ತುಂಬಾ ಬೇಜಾರಾಗ್ತದೆ. ಹಾಗಾಗಿ 24 ಗಂಟೆ ತಿನ್ಕಾಂತಾನೆ ಇರ್ತಾಳೆ. ತೋರ್ಸೋಗ ನಾವು ತೋರ್ಸೋದು. ನೋಡಿನ ಹೇಳು, ನಾನು ನೋಡಿನ ಹೇಳು. ಕೂಪಾರ ಇದೆ, ಕಾಪು ಬರ್ತಾಳೆ ಬೋರ್ಡು. ಅವ್ರ ಅಪ್ಪಾಜಿ ತೆಗಿತೀನಿ ತೆಗಿತೀನಿ ಅಂತಿದ್ದಾರೆ. ನನಗೆ ಯಾಕೋ ತೆಗಿಯೋಕೆ ಮನಸ್ಸಾಕಿಲ್ಲ, ಇರಲಿ ಅಂತ ಹೇಳಿದೆ. ಒಂದೆರಡು ಗಾಳಿ ಹೋಗಿದ್ದಾವೆ ಉಸಿರು, ಹಂಗೆ ಇದ್ದಾವೆ, ಅದು ತೆಗ್ದಿಲ್ಲ ಅವನ್ನ. ನಮ್ಮ ಹ್ಯಾಪಿ ಬರ್ತಡೇ ತೆಗ್ದಿಲ್ಲ ಅವು, ಒಂದೆರಡು ಹೋಗಿರುತ್ತೆ. ಅವ್ರ ಅಪ್ಪಾಜಿ ಬೇಡ ತೆಗಿಯೇನಂದ್ರು, ನಾನು ಇನ್ನೂ ಒಂದೆರಡು ದಿನ ಇರಲಿ ಬಿಡೋರು, ಅವನ್ನೇನು ತೆಗಿತೀರಾ ಅಂತ ಹೇಳಿದೆ. ಹಂಗಾಗಿ ಅವ್ನು ಹಂಗೆ ಉಳಿಸ್ಕೊಂಡಿದ್ದೀವಿ ನೋಡ್ರಿ. ಆ ಕ್ಯಾಮ್ರಾ ಎಲ್ಲೋ ಹೋಗುತ್ತಾ, ಅವಳು ಅಲ್ಲೇ ಬರ್ತಾ ಇದ್ದಾಳೆ. ಬೀಳ್ತಿಮ್ಮ ಬೀಳ್ತಿಮ್ಮ, ಓಯ್ತು ನೋಡಿ ಫ್ರೆಂಡ್ಸ್. ಇವತ್ತು ನಿದ್ದೆ ಆಗಿಲ್ಲದಕ್ಕೆ ಹೆಂಗ ಇದ್ದಾಳೆ, ಎತ್ತಿಗೆಂಡೆ ಇವಾಗ ಎಲ್ಲ ಅಡುಗೆ ಮಾಡೋದು, ಅಡುಗೆ ಅದ ಟೀ ಮಾಡೋದು, ಹಾಲೆಪ್ಪ ಕಳೋದು, ಎಲ್ಲ ಎತ್ತಿಗೆಂಡೆ ಮಾಡ್ಬೇಕಾಗೈತೆ. ಅವ್ರ ಅಪ್ಪಾಜಿ ಇಲ್ಲ, ಎಲ್ಲೋ ಹೊರಗೆ ಹೋಗಿದ್ದಾರೆ. ನೋಡ್ರಿ ನಿದ್ದೆ ಇದ್ದಕ್ಕೆ ಎಷ್ಟು ಆಟ ತಯಾರಾಗ್ಬಿಟ್ಟಾಳ ಅಂತ ಹೇಳ್ತೀವಲ್ಲ, ಆಗ ತಯಾರಾಗ್ತೈತೆ ನನ್ನ ಮಗಳು. ನೋಡ್ರಿ ಇಲ್ಲಿ ಹಾಲಿಟ್ಟಿದ್ದೀನಿ, ಎಲ್ಲ ನೋಡ್ರಿ, ಹಾಲಿಟ್ಟಿನಿ, ಪಲ್ಯಗೂ ಇಟ್ಟಿದ್ದೀನಿ, ಎತ್ಕೊಂಡೇ ಮಾಡ್ತಾ ಇದ್ದೀನಿ. ಹ್ಞೂ ನಮ್ಮ ಅವೇ ಉಗ್ಗ. ಇಲ್ಲೆಲ್ಲ ತರಕಾರಿ ಹೆಚ್ಚಿನ ನೋಡ್ರಿ, ಅದನ್ನ ಕ್ಲೀನ್ ಮಾಡೋದು ಕೂಡ ಕ್ಲೀನ್ ಮಾಡ್ಕೊಂಡಿಲ್ಲ. ಇನ್ನೇನು ಮೇಟ್ ಬರ್ತಾರೆ ಅವ್ರು ಬರೋದ್ರಾಗೆ, ಹಸಿ ಕಸ ಮತ್ತು ಮುಸ್ರೆ ಎಲ್ಲ ಒಂದು ಹತ್ರ ಹಾಕಿಡ್ಬೇಕು, ಹಸಿ ಕಸ ತೆಗ್ದಿಡಬೇಕು, ಪಾತ್ರೆಗಳೆಲ್ಲ ಶಿಂಕಲ್ಲಿ ಹಾಕ್ಬೇಕು, ಅವ್ರಿಗೆ ಟೀ ಮಾಡಿಡಬೇಕು, ಇಷ್ಟೆಲ್ಲ ಮಾಡಿಡಬೇಕು. ಸ್ವಲ್ಪ ತಿಳಿಯಮ್ಮ ಅಂದ್ರೆ ಇಳಿಯೋದು ಕೂಡ ಇಳಿತಾ ಇಲ್ಲ ಅವಳು, ಆಟ ಆಡ್ಕೊಳೋದು ಕೆಳಗಿಲ್ಲೇ ಹಿಡ್ಕೊಂಡು ಇಡಿಯಮ್ಮ ನಾನು ಹಿಡ್ಕೊಂಡು ನಿಂತ್ಕೊಂಡ್ರು ಸಹ ಕೇಳ್ತಾ ಇಲ್ಲ. ಇವಾಗ ಎತ್ಕೊಂಡೆ ಪಲ್ಯ ಮಾಡಿದೆ, ಹಾಲು ಕಾಸಕ್ಕೂ ಇಟ್ಟಿದ್ದೀನಿ, ಮುಸ್ರೆಲ್ಲ ಕೂಡ ಹಾಕ್ಬೇಕು, ಹಸಿ ಕಸ. ಮತ್ತು ನಾವು ಹಸಿ ಕಸ ಬೇರೆ ಮಾಡಿದರೆ ಹಸಿ ಕಸನ ಅವ್ರು ಒಂದು ಬಕೆಟ್ ಡಸ್ಟ್ಬಿನ್ನಿಗೆ ಹಾಕ್ತಾರೆ, ಮತ್ತು ಒಂದು ಡಸ್ಟ್ಬಿನ್ನಿಗೆ ಒಣ ಕಸ ಹಾಕ್ತಾರೆ, ಇಲ್ಲಾಂದರೆ ಎಲ್ಲ ಒಂದಕ್ಕೆ ಹಾಕ್ಬಿಡ್ತಾರೆ, ಕಸ ಆಗ ಹಾಕ್ಸ್ಕೊಳ್ಳಲ್ಲ. ಒಣ ಕಸ ಇದ್ದರೆ, ಓ ಒಣ ಕಸ ಇದ್ದರೆ ಒಂದು ಸ್ವಲ್ಪ ದಿನ ಇಟ್ಕೋಬೋದು, ಹಸಿ ಕಸ ಆದರೆ ಸ್ಮೆಲ್ ಬರುತ್ತಲ್ಲ, ಹಾಗಾಗಿ ಹಸಿ ಕಸ ಡೈಲಿ ಹಾಕ್ತೀನಿ. ಏನಮ್ಮ ಒಣ ಕಸ ಡಸ್ಟ್ಬಿನ್ಗೆ ಹಾಕಿರ್ತೀವಿ ನೋಡ್ರಿ, ಎಷ್ಟು ನಾಟಕ ಆಡ್ತಾ ಇದ್ದಾಳೆ. ಮೆಮ್ಮಿ ಮೆಮ್ಮಿ ನಿದ್ದೆ ಇಲ್ದಿದ್ದ ಆಟ ಎಲ್ಲ. ನಾನು ಟೀ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ತೋರಿಸ್ತೀನಿ ನೋಡ್ಕೊಳ್ರಿ. ನೋಡ್ರಿ ಎಷ್ಟು ಕಸ ಅಳ್ಕೊಂಡಿನಿ, ಆಯಂ ಬರೋದ್ರಾಗೆ ಈ ಒಣ ಕಸ ಹಸ ಕಸ ಬೇರೆ ಮಾಡ್ತಾಳೆ ಅಂತ ಹೇಳಿದ್ನಲ್ಲ, ಈ ಕಸ ಎಲ್ಲ ಬೇರೆ ಮಾಡಿಟ್ರೆ ಬೇರೆ ಹಾಕ್ತಾಳೆ, ಇಲ್ಲಾಂದ್ರೆ ಎಲ್ಲ ಒಂದ್ರಕ್ಕೆ ಹಾಕ್ಬಿಡ್ತಾಳೆ. ಹಸಿ ಕಸ ಇದ್ರೆ ಸ್ಮೆಲ್ ಬರುತ್ತೆ, ಹಸಿ ಕಸನ ಡೈಲಿ ಹಾಕ್ತೀನಿ, ಒಣ ಕಸನ ಡಸ್ಟ್ಬಿನ್ಗೆ ಹಾಕಿಟ್ಟಿರ್ತೀನಲ್ಲ, ಹಾಗಾಗಿ ಹಾಕಲ್ಲ. ಇವತ್ತು ಒಂದು ಕೈಲಿ ಹೇಗೆ ಎತ್ಕೊಂಡು ಹೇಗೆ ಕೆಲಸ ಮಾಡಲಿ,
ಇದ ಒಂದೇ ಕೈ ಕೆಲಸ ಅಂತ ಹೇಳ್ಬಿಟ್ಟು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನೋಡ್ರಿ ನಾನು ಟೀ ಕಾಸಕ್ಕೆ ಇಟ್ಟಿನಿ. ನಾನು ಹೆಂಗ್ ಮಾಡ್ತೀನಪ್ಪ ಟೀ ಅಂದ್ರೆ, ಎರಡು ಲೋಟ ಟೀ ಮಾಡ್ತೀನಿ ನಾನು. ಇಲ್ಲಿ ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಒಂದು ಚೌಟು ಪುಡಿ ಹಾಕಿ ಎರಡು ಚೌಟು ಸಕ್ಕರೆ ಹಾಕ್ಬಿಟ್ಟು ಕುದಿಯಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕುದಿಬೇಕು. ಪುಡಿ ರಸ ಬಿಟ್ಕೊಂಡ್ಮೇಲೆ ಒಂದೂವರೆ ಲೋಟ ಹಾಲು ಹಾಕ್ತೀನಿ. ಹಾಲು ಹಾಕಿ ಒಂದು ಎರಡು ನಿಮಿಷ ಕುದಿ ಬಂದರೆ ಸಾಕಾಗುತ್ತೆ. ಸೋಸ್ತೀನಿ ನೋಡ್ರಿ ನಾನು. ಇಲ್ಲಿ ಲೋಟ ಇಟ್ಟಿದ್ದೀನಿ, ಇದೇ ಲೋಟದಲ್ಲೇ ಎರಡು ಲೋಟ ಮಾಡ್ತೀನಿ. ಇಲ್ಲಿ ನೋಡ್ರಿ ಅವಳಿಗೆ ಹಾಲು ಹಾರಕ್ಕಿಡೋಣ ಅಂತ ಲೋಟ ತಕೊಂಡಿನಿ. ಆಗ್ತಾ ಇಲ್ಲ, ಬಿಸಿ ಇದೆ ಅಲ್ಲ ಪಾತ್ರೆ. ಫಸ್ಟು ಮಗು ಮುಖ್ಯ, ಆಮೇಲೆ ಮಾಡ್ಕೊಂಡ್ರೆ ಆಯ್ತು ಕೆಲಸ. ಹಾಗಾಗಿ ಬಿಸಿದೇನು ಮುಟ್ಟಕ್ಕೆ ಹೋಗಿಲ್ಲ. ಇದು ಎಪ್ಪ ಹಾಕಕ್ಕೆ ಅಂತ ಇಟ್ಟೀನಿ, ಇನ್ನು ಏನು ಹಾಕಿಲ್ಲ. ಟೀ ಆದ್ಮೇಲೆ ಅವಳು ಸೋಸಕ್ಕೆ ಇಳಿತಾಳೆ. ಹಂಗೇನು ಮಾಡಲ್ಲ, ಸೋಸ್ಕೊಂತೀನಿ ಇಡಿ ಅಂದರೆ. ಯಾಕೆ ಇಳಿತಾಳೆ ಅಂದರೆ ಅವರಿಗೆ ಅವಳಿಗೆ ಟೀ ಸೋಸೋದು ನೋಡೋದು ತುಂಬ ಇಷ್ಟ, ಹಾಗಾಗಿ ಇಳಿತಾಳೆ ಅಷ್ಟೇ. ನೋಡ್ರಿ ಇಳಿದಿದ್ದಾಳೆ. ಆಯನಮ್ಮ ಟೀ ಸೋಸೋದು ತುಂಬ ಇಷ್ಟ ಅವಳಿಗೆ, ಟೀ ಸೋಸೋದು ನೋಡೋಕ್ಕೆ. ಯಾಕಂದರೆ ಜಲ್ಡಿಯಲ್ಲಿ ಇಳಿತತ್ತಲ್ಲ, ಅದ್ರಲ್ಲಿ ಬರ್ತತೆ ಅದ್ರಲ್ಲಿ ಬರ್ತತೆ ಅಂತೇಳಿ ಖುಷಿ ಪಡ್ತಾಳೆ. ನೋಡ್ರಿ ಮಳ್ತಾ ಇದೆ ಟೀ. ಹಸಿನ ಮುಗಿಸ್ತೋಸ್ತೀನಿ ನೋಡ್ರಿ, ಈಗ ಮಳ್ಳಕ್ಕೆ ಬಂದಿದೆ. ಈಗ ಈ ಲೋಟದಲ್ಲಿ ಒಂದು ಲೋಟ ಹಾಕ್ತೀನಿ ಹಾಲು. ಬೀಳಿ ಅಮ್ಮ ಹುಷಾರು, ಕೈ ತಗಿ ಕಬ್ಬಣದು ಜಂಗೆಲ್ಲ ಐತೆ. ಕಾಲ್ ಮೇಲೆ ಬಿದ್ದರೆ ಮತ್ತೆ ಕಾಲು ಹಾಯಾಗ್ತತ್ತೆ ನೋಡಿ, ಡಾಕ್ಟ್ರ್ ಸೂಜಿ ಮಾಡ್ತಾರೆ. ನೋಡ್ರಿ ಈಗ ಕೈ ಬಿಟ್ಲು, ಅದಕ್ಕೆ ಇಲ್ಲಿ ಸ್ವಲ್ಪ ಹಾಲು ಎಪ್ಪ ಹಾಕೋದಕ್ಕೆ ಅಂತೇಳ್ಬಿಟ್ಟು ಬಟ್ಲಾಗ ಹಾಕಿಟ್ಟಿದ್ದೀನಿ. ಇದು ಹಾಲು, ಮಕ್ಳಿಗೆ ಹಾಲು ಕುಡಿಸುವಾಗ ತಣ್ಣಗಿರೋನ ಹಾಗೆ ಕುಡಿಸ್ವಾಕ ಹೋಗ್ಬೇಡ್ರಿ. ಬಿಸಿ ಮಾಡಿಬಿಟ್ಟು ಆಮೇಲೆ ಬೇಕಂದರೆ ತಣ್ಣಗೆ ಮಾಡಿರಿ. ನೋಡ್ರಿ ಈ ಥರ ನೀರಲ್ಲಿಟ್ಟರೆ ಬೇಗ ತಣ್ಣಗಾಗುತ್ತೆ. ಇದು ಫ್ಲಾಸ್ಕು, ಆ ಅಮ್ಮನಿಗೆ ಸೋಸಿಡೋದಕ್ಕೆ ಒಂದೇ ಒಂದು ಲೋಟ ಸೋಸೋದಕ್ಕೆ ಇಷ್ಟು ದೊಡ್ಡ ಫ್ಲಾಸ್ಕ್ ಬಳಸ್ತೀನಿ ನೋಡ್ರಿ. ಇರೋದು ಇದೊಂದೇ ಫ್ಲಾಸ್ಕ್, ಹಾಗಾಗಿ ಇದನ್ನು ಬಳಸ್ತೀನಿ. ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಕಸ ಹಳ್ಳಿದಾಳೆ ಅಂತ. ಇದು ನಾನು ಹಳ್ಳಿರೋದು, ನನ್ನ ಮಗಳು ಹಳ್ಳಿರೋದಲ್ಲ. ಜವಳಿಕಾಯಿ ಪಲ್ಯ ಮಾಡೋಕ್ಕೆ ಜವಳಿಕಾಯಿ ಮುರಿದಿದ್ನ, ಹಾಗೆ ಇದ್ದಾವೆ ನೋಡ್ರಿ. ಎಷ್ಟು ಕಸ ಹಳ್ಳಿಳೆ ಅಯ್ಯಮ್ಮ ಬರೋಷ್ಟೊತ್ತಿಗೆ ಇದನ್ನೆಲ್ಲ ಎತ್ತಿಡಬೇಕು. ಎತ್ತಿ ನೋಡ್ರಿ, ಹಾಲು ಆರಕ್ಕೆ ಇಟ್ಟಿದ್ನಲ್ಲ, ನೀರಲ್ಲಿ ಹಾಕಿ ಹೊರಗೆ ತಗೊಂಬಂದಿದ್ದೀನಿ. ಅವಳಿಗೆ ಈ ಟೈಮಲ್ಲಿ ಒಂದು ಸರಿ ಕುಡಿಸ್ತೀನಿ, ಬೆಳಿಗ್ಗೆ ಒಂದು ಸರಿ ಕುಡಿಸ್ತೀನಿ. ಅವಳು ನಿದ್ದೆ ಮಾಡಿ ಎದ್ದಿದ ಎದ್ದೇಳ್ತಾಳಲ್ಲ ಮಧ್ಯಾಹ್ನ, ಅವಾಗ ಬೇಕಂದರೆ ಕೇಳಿ ಕುಡಿತಾಳೆ, ಇಲ್ಲಾಂದರೆ ನಾನೇ ಕುಡ್ಸೋಕ್ಕೆ ಹೋಗಲ್ಲ. ಯಾಕಂದರೆ ಊಟ ಮಾಡಲ್ಲ, ಮತ್ತೆ ಹಾಲು ಕುಡಿದ್ಬಿಟ್ರೆ ಊಟ ಮಾಡಲ್ಲ. ಹಾಗಾಗಿ ಮಧ್ಯಾಹ್ನ ಎದ್ದೊಳಗೇನು ಕೊಡಲ್ಲ, ಬೆಳಿಗ್ಗೆ ಎದ್ದೊಳಗೆ ಮತ್ತೆ ಇಷ್ಟೊತ್ತಲ್ಲಿ ಒಂದು ಸರಿ ಕೊಡ್ತೀನಿ. ರಾತ್ರಿ ಮಲಗುವಾಗ ಒಂದು ಚಿಕ್ಕ ಲೋಟದಲ್ಲಿ ಇಷ್ಟೇ ಕೊಡ್ತೀನಿ, ಇಷ್ಟೇ ಮಲಗುವಾಗ ರಾತ್ರಿ. ಯಾಕಂದರೆ ಊಟ ಮಾಡಿರ್ತಾಳಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆನೇ ಕೊಡ್ತೀನಿ. ಊಟ ಜಾಸ್ತಿ ಆದರೆ ಮಕ್ಕಳಿಗೆ ಹೊಟ್ಟೆ ತುಂಬಿದರೆ ನಿದ್ದೆ ಬರುತ್ತೆ, ಹೊಟ್ಟೆ ತುಂಬಿದರೆ ನಿದ್ದೆ ಬರುತ್ತೆ ಅಂತ. ಚೆಲ್ತವಮ್ಮ ಕಾಲು ಅಕ್ಕಡ್ಗಿಡು, ಕಾಲು ಅಕ್ಕಡ್ಗಿಡಮ್ಮ, ಹಾಲು ಚೆಲ್ತವೆ ಚಿನ್ನು. ನಾನೇನು ಹೇಳ್ತಿದ್ದೆ, ಮಕ್ಕಳಿಗೆ ಹೊಟ್ಟೆ ತುಂಬಿದರೆ ನಿದ್ದೆ ಬರುತ್ತೆ ಅಂತ ಹೇಳ್ತಾರಲ್ಲ, ಹೊಟ್ಟೆ ತುಂಬಬೇಕು, ಬಟ್ ಓವರ್ ಆಗಬಾರ್ದು. ಓವರ್ ಆದರೆ ಸಹ ನಿದ್ದೆ ಬರೋಲ್ಲ ಮಕ್ಕಳಿಗೆ, ಹೊಟ್ಟೆ ನೋವು ತಗೊಳ್ಳೋದು, ಸುಮ್ಮನೆ ಇರಿಟೇಷನ್ ಆಗೋದು ಆ ಥರ ಮಾಡ್ತಾರೆ, ನಿದ್ದೆ ಮಾಡಲ್ಲ. ಹಾಗಾಗಿ ನಾನು ಸ್ವಲ್ಪ ಅವಳಿಗೆ ಬೇಗ ಊಟ ಮಾಡಿಸ್ಬಿಟ್ಟು ರಾತ್ರಿ ಮಲಗುವಾಗ ಒಂದಿಷ್ಟು ಚಿಕ್ಕ ಲೋಟದಲ್ಲಿ ಹಾಲು ಕೊಡ್ತೀನಿ ಅಷ್ಟೇ. ಮತ್ತು ಎದ್ದೇಳ ತನಕ ಏನೂ ಇಲ್ಲ, ಯಾವಾಗಾದರೂ ಮಧ್ಯ ಎದ್ದಾಗ ಮಾತ್ರ ನೀರು ಕುಡಿತಾಳೆ ಸ್ವಲ್ಪ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ಇದು ಚಪಾತಿ ಹಿಟ್ಟು. ನಾನು ಪಾವಿನ ಲೋಟ ಅಂತ ಏನು ಹೇಳಿ ಕಡಿತಾರೋ ಅದರಲ್ಲಿ ಎರಡು ಲೋಟ ಕಲಿಸ್ತೀನಿ. ಇದು ಒಂದು 9 ಚಪಾತಿ 10 ಚಪಾತಿ ಅಂತ ಆಗುತ್ತೆ, ಇಬ್ಬರಿಗೆ ಸಾಕಾಗುತ್ತೆ. ನನ್ನ ರೆಗ್ಯುಲರ್ ವ್ಯೂವರ್ ಒಬ್ಬರು, ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲೇ ಅವ್ರ ಸಪೋರ್ಟ್ ನನಗೆ ತುಂಬ ಇದೆ. ಅವ್ರು ಯಾವಾಗಲೂ ವೀಡಿಯೋಸ್ ನೋಡ್ತಾರೆ. ನಾನು ಸ್ವಲ್ಪ ಉಪ್ಪು ಹಾಕಿದೆ, ಅವ್ರು ಚಪಾತಿ ಹಿಟ್ಟು ಕಲಿಸೋದು ತೋರಿಸ್ಕೊಡಿ ಅಂತ ಕೇಳಿದರು, ಬಟ್ ಈ ಥರ ಕೇಳಿರಲಿಲ್ಲ ಅವರು. ಚಪಾತಿ ಹಿಟ್ಟು ಕಲಿಸೋದು ಮೇಕರ್ ಇದೆಯಲ್ಲ, ನಾನೊಂದು ವೀಡಿಯೋದಲ್ಲಿ ತೋರಿಸಿದ್ದೆ, ಅದರಲ್ಲಿ ಕಲಿಸ್ಕೊಡ್ರಿ ಅಂತ ತೋರಿಸ್ರಿ ಅಂತ ಕೇಳಿದರು. ನನ್ನ ಹತ್ರ ಟ್ರೈ ಪ್ಯಾಡ್ ಇಲ್ಲ, ಹಾಗಾಗಿ ಟ್ರೈ ಪ್ಯಾಡ್ ಇಲ್ದಿರೋದ್ರಿಂದ ಒಬ್ಬರು ಬೇಕೇ ಬೇಕು ಕ್ಯಾಮ್ರಾ ಹಿಡಿಯೋಕ್ಕೆ. ಕ್ಯಾಮ್ರಾ ಹಿಡಿಯೋಕ್ಕೂ ಯಾರೂ ಇಲ್ಲ, ಸಾರಿ, ಹಾಗಾಗಿ ತೋರ್ಸೋಕ್ಕಾಗಿಲ್ಲ. ನಾನು ಆದಷ್ಟು ನಾನು ಸಂಡೇ ಟೈಮು ಯಾವತ್ತಾದರೂ ಚಪಾತಿ ಮಾಡಿದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದನ್ನು. ಈಗ ಸದ್ಯಕ್ಕೆ ಶೇರ್ ಮಾಡ್ತಾ ಇಲ್ಲ ಸಾರಿ. ಈಗ ನೋಡಿರಿ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾನು. ನಮ್ಮದು ಫಿಲ್ಟ್ರ್ ನಾವೀಗ ಆನ್ ಮಾಡಿಲ್ಲ, ಹೊರಗಡೆ ತರ್ತಾ ಇದ್ದೀನಿ ನೀರು. ಚಪಾತಿ ಹಿಟ್ಟು ಕಲಸೋದಕ್ಕೆ ನೀರು ತಗೊಳ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರುತ್ತೆ ಚಪಾತಿ ಹಿಟ್ಟು ಕಲಸೋದು, ನಾನು ಹಾಗೆ ಸುಮ್ಮನೆ ಶೇರ್ ಮಾಡಿದೆ ನಿಮ್ಮ ಜೊತೆ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು ಸ್ಮೂತ್ ಬರೋ ತನಕ. ಆಗಲೇ ನೀರು ಖಾಲಿಯಾಗಿದ್ದಾವೆ, ಸರಿಗೆ ಬರ್ತಾ ಇಲ್ಲ. ಇದು ನನ್ನ ಸಾಯಂಕಾಲದ ರೊಟೀನ್ ನೋಡ್ರಿ, ನನ್ನ ಮಗಳ ಜೊತೆಗೆ ಇಷ್ಟು ಈ ಥರ ಇದೆ ನನ್ನ ಲೈಫು. ಇದು ಸಾಯಂಕಾಲ ರೊಟೀನ್ ನಂದು.
ಅವ್ರ ಅಪ್ಪಾಜಿ ಇಲ್ದಿದ್ರೆ ಮಗಳು ನನ್ನ ಜೊತೆನೇ ಇರ್ತಾಳಲ್ಲ, ಈ ಥರ ಇರುತ್ತೆ ನನ್ನ ರೊಟ್ಟಿನೂ. ಬಿಟ್ಟಾಕ್ತೀನಿ, ಮುಂದೆ ನೋಡು, ಬಾಗಿಲು ತಗಳ್ಸ್ಕೊಂಡು ಬಿದ್ದೀಯ. ಇವಳಿಗೆ ಜುಟ್ಟಾಕೋದಂತೂ ನನಗೆ ಭಾಳ ಪಿಜಾಟ ಫ್ರೆಂಡ್ಸ್. ಹಿಂಗೆ ನೋಡ್ರಿ, ಯಾವಾಗಲೂ ನನಗೆ ಜುಟ್ಟಾಕ್ಬೇಡ, ನನಗೆ ಜುಟ್ಟಾಕ್ಬೇಡ ಹಿಂಗೆ ಮಾಡ್ತಾಳೆ. ಏನಾದರೂ ಒಂದು ಹೇಳಿದ್ರು ಕೇಳಿಸ್ಕೊಳಲ್ಲ, ದಿನಕ್ಕೆ ಒಂದ್ಸರಿ ಜುಟ್ಟಾಕಷ್ಟೊತ್ತಿಗೆ ನನಗೆ ಎರಡು ತಲೆ ಇಟ್ಕೊಂಡು ಸಾಲಲ್ಲ, ಅಷ್ಟನ್ನು ಮಾಡ್ತಾಳೆ. ದಿನ ಇಷ್ಟೊತ್ತಲ್ಲಿ ಅವಳಿಗೆ ಜುಟ್ಟಾಕಿ ಡ್ರೆಸ್ ಚೇಂಜ್ ಮಾಡಿ ಮುಖ ತೊಳೆದು ವಿಭೂತಿ ಹಚ್ಚಿಬಿಟ್ಟು ಏನಾದರೂ ಸುಮ್ಮನೆ ಬರ್ಕೊತ ಕುತ್ಕೊಂತಾಳೆ. ಬಳಪ್ಪ ಕೊಟ್ಟರೆ ಏನು ಮರೆಯೋಕ್ಕೆ ಬರಲ್ಲ, ಸುಮ್ಮನೆ ತಿದ್ದುತ್ತಾಳೆ. ಇವತ್ತು ನೋಡ್ರಿ, ಜುಟ್ಟಾಕ್ಸ್ಕೊಳ್ಳೋದು ಕೂಡ ಬೇಡ ಅಂತಿದ್ದಾಳೆ. ಬಾಮ್ಮ ಎಲ್ಲ ಅಲ್ಡದ್ ಬಾ, ಟೀ ಶರ್ಟ್ ಚೇಂಜ್ ಮಾಡ್ಕೊಂಡು. ಯಾಕೆ ಯಾಕೆ ಶೂ ಕೆಳಗಿಡು, ಯಾಕೆ ಜುಟ್ಟಾಕ್ತೀನಿ ಬಾ ನೋಡು. ನೆಲದ ಮೇಲೆಲ್ಲ ಓಡಾಡಿ ಅದನ್ನ ತಲೆ ತಕ್ಕಿಟ್ಕೊಂತಾರೆ ನಮ್ಮ ಶೂನ. ಫ್ರೆಂಡ್ಸ್, ಮಕ್ಕಳಿಗೆ ಸ್ಲಿಪ್ಪರಲ್ಲಿ ಆಡೋದಂದರೆ ತುಂಬ ಆಸೆ ಇರುತ್ತಂತೆ ನಮ್ಮ ದೊಡ್ಡಮ್ಮ ಹೇಳ್ತಿರ್ತಾರೆ. ಅಂದರೆ ಅಮ್ಮನವ್ರ ಅಕ್ಕ ಯಾವ ಕಾರಿಗೆ ಹಾಕ್ಕೊಂಡು ಬಾಯಿ ನೋಡಿ ಹೆಂಗೆ ಮಾಡ್ಕೊಂಡಿಯ. ಇವತ್ತು ಬರೇ ನಿಂದೆ ಆಗೋಯ್ತು ನನಗೆ, ನಿದ್ದೆ ಇಲ್ದಿದ್ದಕ್ಕೆ. ಅಕ್ಕ ಸರಿಯಾಗಿ ಮುಖ ತೊಳ್ಕೊಂಡು ಟೀ ಶರ್ಟನ್ನು ಚೇಂಜ್ ಮಾಡ್ಕೆ ಬಾ, ತಲೆ ಬಾಸ್ಕೊಂಡಿಲ್ದ ಅಷ್ಟೇ ಹೋಯ್ತು. ಕಾಡಿಗೆಲ್ಲ ಹೋಗ್ಬಿಟ್ಟತೆ, ಕಾಡಿಗೆ ಇಟ್ಕೊಂಡು ಶೂ ಹರಿದೋಗ್ತಾವ. ಮುಖ ತೊಳ್ಕೊಳಕ್ಕೆ ಹಾಕ್ಕೊಂಡ್ರೆ ಇಲ್ಲೇ ಬಿಟ್ಟು ಬಾ, ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೆ ಬಾ. ಟಿ ವಿ ನೋಡೋದು ನೋಡಿ, ಟಿ ವಿ ಹಿಂಗೆ ಯಾವುದಾದ್ರೂ ಮಕ್ಕಳು ವಯಸ್ಸು ಅಂತ ಬಂದ ತಕ್ಷಣ ಟಿ ವಿ ಮಾತ್ರ ಚೆನ್ನಾಗಿ ನೋಡ್ತಾಳೆ. ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ಮಗಳಿಗೆ ಮುಖ ತೊಳೆದು ಜುಟ್ಟು ಹಾಕಿಸ್ಕೊಂಡಿಲ್ಲ, ಎಷ್ಟು ಕೇಳಿದರೂ ಸಹ ಜಸ್ಟ್ ಮುಖ ತೊಳೆದು ಡ್ರೆಸ್ ಚೇಂಜ್ ಮಾಡಿದೆ. ಇಷ್ಟ ನಾನು ಹೇಳಿದಾಗೆ ಸಾಯಂಕಾಲಕ್ಕೆ ಅವಳಿಗೆ ಟೀ ಶರ್ಟ್ ಹಾಕ್ಬಿಡ್ತೀನಿ ಚೇಂಜ್ ಮಾಡಿ. ನೋಡ್ರಿ, ಕಾಡಿಗೆ ಇಡ್ತೀನಿ, ನಾನು ಕೈಯಲ್ಲೇ ಇಡ್ತೀನಿ. ಯಾವುದ್ರಲ್ಲೂ ಮೊಳೆ ಆಗಲಿ ಕಡ್ಡಿ ಆಗಲಿ ಈ ಥರ ತೊಗೊಂಡು ಏನೂ ಇಡಲ್ಲ, ಯಾವಾಗಲೂ ಕೈಯಲ್ಲೇ ಇಡ್ತೀನಿ. ಉದ್ದ ಇಟ್ಟರು ಕೈಯಲ್ಲೇ, ಈ ಥರ ರೌಂಡ್ ಇಟ್ಟರು ಕೈಯಲ್ಲೇ ಇಡ್ತೀನಿ. ನೋಡಿರಿ, ಮತ್ತು ದೌಡೆಗೆ ಸಹ ಇಡ್ತಾ ಇದ್ದೀನಿ. ಕಾಡಿಗೆ ಏನು ಸುಮ್ಮನೆ ಇಡಿಸ್ಕೊಳ್ತಾಳೆ, ಜುಟ್ಟು ಹಾಕ್ಸ್ಕೊಳ್ಳೋದೇ ತುಂಬ ಕಷ್ಟ ಅವಳಿಗೆ. ಸ್ನಾನ ಮಾಡಿಸೋದು, ಜುಟ್ಟು ಹಾಕ್ಸೋದು. ಇಷ್ಟು ಮಕ್ಕಳು ಕೂಡ ಇವಾಗ ಅವಳೇ ತೊಳ್ಕೊಳೋದಕ್ಕೋಸ್ಕರ ಮುಖ ತೊಳ್ಕೊಳಕ್ಕೆ ಬಂದಿದ್ದಾಳೆ, ಇಲ್ಲಾಂದ್ರೆ ಅದಕ್ಕೂ ಬರಲ್ಲ. ನಾವು ತೊಳಿತೀವಿ, ಸೋಪ್ ಹಾಕಿ ತೊಳಿತೀವಿ ಅಂತೇಳಿ ಅದಕ್ಕೂ ಹಂಗೆ ಹಠ ಮಾಡ್ತಾಳೆ ಸ್ನಾನಕ್ಕೆ ಮುಖ ತೊಳಿಯೋಕ್ಕೆ. ಇವಾಗ ಯಾಕಂದರೆ ಅವಳೇ ನೀರಾಗಿ ಆಡ್ಕೊಂಡು ಅವಳೇ ಮುಖಕ್ಕೆ ನೀರು ಹಾಕ್ಕೊತಾಳೆ, ಹಾಗಾಗಿ ಈಸಿಯಾಗಿ ಬರ್ತಾಳೆ ಅಷ್ಟೇ ನೀರು ಹಾಕ್ಕೊಳ್ಳೋಕ್ಕೆ. ನೋಡ್ರಿ, ನಾನು ನನ್ನ ಮಗಳಿಗೆ ಈ ಥರ ರೆಡಿ ಮಾಡ್ತೀನಿ ದಿನಾನ ಅಷ್ಟೇ. ಸಾಯಂಕಾಲ ನಾನು ಮುಖ ತೊಳ್ಕೊಂಡು ರೆಡಿ ಆಗಬೇಕಾದ್ರೆ ಅವಳಿಗೂ ಫಸ್ಟ್ ಮುಖ ತೊಳೆದ್ಬಿಟ್ಟು ಜುಟ್ಟು ಹಾಕ್ಬಿಟ್ಟು ಡ್ರೆಸ್ ಚೇಂಜ್ ಮೇಲೆ ಎಲ್ಲ ರೆಡಿ ಮಾಡಿ ಆಮೇಲೆ ನಾನು ಸಾಯಂಕಾಲ ಮುಖ ತೊಳ್ಕೊಳ್ತೀನಿ ತಲೆ ಬಾಸ್ಕೊಂಡು. ನೋಡ್ರಿ, ಈಗ ತೋರಿಸ್ತಾಳೆ ಯಾವ ಥರ ರೆಡಿ ಆಗಿದ್ದಾಳೆ ಅಂತೇಳ್ಬಿಟ್ಟು. ಜುಟ್ಟು ಸ್ವಲ್ಪ ಲೂಸ್ ಆಗಿತ್ತು, ಸರಿ ಮಾಡಿದೆ. ಪೌಡ್ರ್ ಹಾಕಿದ್ದೀನಿ, ಈಗ ಇವಿತ್ತು ಇಡ್ತಾ ಇದ್ದೀನಿ. ನೋಡಿರಿ, ಅದು ತುಂಡಾಗಿತ್ತು ಇವತ್ತು, ಅದನ್ನೇ ಪೌಡ್ರ್ ಡಬ್ಬದಲ್ಲೇ ಯಾವಾಗಲೂ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ. ಅಲ್ಲಿ ಏನೋ ಟಿ ವಿ ನೋಡ್ತಾ ಕೂತ್ಕೊಂಡಿದ್ದೀನಿ, ನಾನು ವಿಡಿಯೋ ಅಪ್ಲೋಡ್ ಇಟ್ಟಿರೋದನ್ನೇ ಮರ್ತಿರ್ತೀನಿ. ವಿಡಿಯೋ ಮಾಡೋಕ್ಕೆ ಇಟ್ಟಿರೋದನ್ನು ರೆಕಾರ್ಡಿಂಗಲ್ಲಿ ಅದೇ ಅಂತ ಮರ್ತ್ಬಿಟ್ಟು ಟಿ ವಿ ನೋಡ್ತಿದ್ದೆ. ನೋಡಿರಿ, ಈಗ ವಿಭೂತಿ ಇಡ್ತಾ ಇದ್ದೀನಿ ಅವಳಿಗೆ. ಆ ತುಂಡಿತ್ತಲ್ಲ ವಿಭೂತಿ ತುಂಡು, ಅದನ್ನೇ ಇಟ್ಕೊಂಡಿದ್ದೆ. ಅಪ್ಪಾಜಿ ತೋರಿಸ್ಬೋದು ಹೆಂಗೆ ರೆಡಿ ಆಗಿ ಅಂತ. ಐತೆ, ರೂಮಾಗೈತೆ ನೋಡು, ರೂಮಾಗೈತೆ, ಹೋಗಿ ತೋರಿಸುವ. ಇಷ್ಟು ನಿನ್ನವಲ್ಲ, ಸಾಕು ನೋಡಿ ಹೆಂಗೆ ರೆಡಿ ಆಗಿ ಅಪ್ಪಾಜಿ ತೋರಿಸು. ಇದು ನಿನ್ನ ಪೌಡ್ರ್ ಡಬ್ಬ. ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ಚಪಾತಿ ಇಟ್ಟಿಗೆ ಬಟೋ ತೆಗೆದು ಇಟ್ಟಿದ್ದೀನಿ, ಆಗಲೇ ನೆನ್ಕೊಂಡಿತ್ತು. ಅದ ಮೇಲೆ ನನ್ನ ಮಗಳು ಮಾಡಿಟ್ಟಿದ್ಲು ಆವು ದೊಡ್ಡಾವು ಅಂತೇಳಿ. ಈಗ ನೋಡ್ರಿ, ಎಲ್ಲ ಮೊಸರು ತೊಳೆದಿಟ್ಟು ಹೋದರು. ಅವ್ರು ಬಂದಿದ್ರಲ್ಲ ಮೇಟ್ಸು, ಮೊಸರು ತೊಳೆದ್ಬಿಟ್ಟು ಎಲ್ಲ ಹೋದರು. ಇದು ಗಾಜದು ಒಡೆದೋಗ್ತಿತ್ತಮ್ಮ, ಅದು ಕೈ ಜಾರ್ತು ಅಂತ ಹೇಳಿದರು. ಅದಕ್ಕೆ ನೋಡ್ತಾ ಇದ್ದೆ. ಜವಳಿಕಾಯಿ ಪಲ್ಯ ಮಾಡಿಟ್ಟಿದ್ದೀನಿ ನೋಡ್ರಿ. ಈಗೆಲ್ಲ ಮೊಸರುಗಳನ್ನ ನೀರೆಲ್ಲ ಇಳ್ಕೊಂಡಿದ್ವು ಪಾತ್ರೆಗೆ, ಹಾಗಾಗಿ ಒಂದೊಂದನ್ನೇ ಎತ್ತಿಡ್ತಾ ಇದ್ದೀನಿ ನೋಡ್ರಿ. ಅಲ್ಲೆಲ್ಲ ತಟ್ಟೆಗಳು ಇಡ್ತೀನಿ, ಮೇಲೆ ಕೆಳಗಡೆ ಚೌಟುಗಳನ್ನು ಇಡ್ತೀನಿ.
फ्रेंड्स वीडियो इष्ट निम्हे दयविट्टु वीडियो के वो लाइक कमेंट हेगी अंत निम्म फैमिली फ्रेंड्स वीडियो शेर दयविट्टु वीडियो पूर्तिया नोड़बिट्टु नन कमेंट नन्ना संजे रोटी नन मगळ जोतेगे हेगिरुत्ते अंत हेळिबिट्टु ई वीडियोदल्लि शेर माड्कोंडिदीनि हागागि पूर्तियागि नोडि निमगे गोत्तागुत्ते नन्न सायंकालद रोटीन हेगे अंत नोड्रि जारुगळु ಇವತ್ತು ಮೂರು ಜಾರನ್ನು ಸಹ ಬಳಸ್ಕೊಂಡಿದ್ದೆ ಏನೇನೋ ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಜಾಸ್ತಿ ಇತ್ತು ಹಾಕದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಇದು ನೋಡ್ರಿ ಇದು ಎಷ್ಟು ಚೆನ್ನಾಗೈತೆ ಹಿಂದ್ಗಡೆ ಕಟ್ಟಿಗೆ ಮುಂದಗಡೆ ಮಜ್ಜಿಗೆ ಮಾಡೋದು ಅದಕ್ಕೆ ಇವರೇ ಹೋಮ್ ಮೇಡ್ ಮಾಡಿದ್ದಾರೆ ಅನ್ಸುತ್ತೆ ಅದು ನಾನು ಬರೋದಕ್ಕಿಂತ ಮುಂಚೆನೇ ಇತ್ತು ನಮ್ಮ ಅತ್ತೆ ಮಾಡಿರೋದಂತೆ ಅದು ಅಲ್ಲಿ ನಮ್ಮ ಮನೆ ಕಲ್ಲಿನ ಗೋಡೆ ಆಗಿರೋದ್ರಿಂದ ಮಳೆ ಬಡಿಯೋದಕ್ಕೆ ಜಾಗ ಇಲ್ಲ ನಾನು ಹಾಗಾಗಿ ಅದು ಸ್ಪೂನ್ ಹಾಕೋದನ್ನ ಚೌಟಗಳೆಲ್ಲ ಹಾಕಿಬಿಟ್ಟು ಸೆಲ್ಫ್ ಅಲ್ಲೇ ಇಟ್ಕೊಂಡಿದ್ದೀನಿ ಮಳೆ ಹೋಗಲ್ಲ ಅಂತ ಇದು ಕಲ್ಲಿನ ಗೋಡೆ ಅಂತ ಹಾಗಾಗಿ ಪಾತ್ರೆ ನೋಡಿ ಅಲ್ಲಿ ಎತ್ತಿಡ್ತಾ ಇದ್ದೀನಿ ನಾನು ಎತ್ತಿಟ್ಟಿದ ತಕ್ಷಣ ಬಿದ್ದುಬಿಡ್ತವೆ ಹಾಗಂದ್ರೆ ಅದು ಹೈಟ್ ಐತೆ ನನಗೆ ಅಷ್ಟಾಗಿ ಸಿಗಂಗಿಲ್ಲ ಹಾಗಾಗಿ ನಾನು ಸ್ವಲ್ಪ ಮುಂದೆ ಹಿಂದೆ ಮಾಡಿಟ್ಟಿರ್ತೀನಲ್ಲ ಬಿದ್ದುಬಿಡುತ್ತೆ ನೋಡಿ ಎಲ್ಲ ಜೋಡಿಸಿಟ್ಟಿದ್ದೀನಿ ಕೆಳಗಡೆ ಎಲ್ಲ ಬೌಲ್ಸ್ಗಳು ಇಟ್ಕೊಂತೀನಿ ಮೇಲ್ಗಡೆ ತಟ್ಟೆಗಳು ಇಟ್ಕೊಂತೀನಿ ಇದು ಜಾರಿಂದು ಮುಚ್ಚಳ ಹಾಕೋದು ನನ್ನ ಮಗಳನ್ನ ತೂಕೋ ಅಂತ ಹಾಗೆ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೆ ನಿಮಗೆ ಕೇಳ್ತಾ ಇರ್ಬೋದು ಟಕ್ 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 ಅಂತ ಅದು ಜೋಲಿ ಹೆಂಗಿಟ್ರೂ ಸ್ವಲ್ಪ ಟಕ್ ಟಕ್ ಅನ್ನುತ್ತೆ ಅದು ಹಿಡ್ಕೊಂಡೇ ತೂಗಬೇಕು ಹಾಗಾದರೆ ಟಕ್ ಟಕ್ ಅನ್ನಲ್ಲ ನೋಡಿ ನನ್ನ ಎರಡು ಬಾಂಡ್ಲಿ ಇದ್ದಾವೆ ಅದು ಫಸ್ಟ್ ತೊಗೊಂಡಿದ್ದ ಹಳೆ ಬಾಂಡ್ಲಿ ಇದು ಹೊಸ ಬಾಂಡ್ಲಿ ಇದಕ್ಕೆ ಅದು ಗಾಜಿನ ಮುಚ್ಚಳ ಬಂದಿರೋದು ಎರಡು ಇದ್ದಾವೆ ಫ್ರೆಂಡ್ಸ್ ನಾಳೆ ಹೋಮ್ ಟೂರ್ ಮಾಡುವಾಗ ಅಡುಗೆ ಮನೇಲಿ ಇನ್ನೂ ಸ್ವಲ್ಪ ಐಟಮ್ಸ್ ಇಟ್ಕೊಳ್ರಿ ಅಂತ ಹೇಳಿದರು ನಾವು ಇರೋರಿಬ್ಬರಿಗೆ ಯಾಕಲ್ವಾ ಫ್ರೆಂಡ್ಸ್ ಇದು ನೋಡಿರಿ ನನ್ನ ಮಗಳ ಆಟ ಆಡೋದು ಸುಮ್ಮನೆ ನನಗೆ ತೊಳಿಯೋಕೆ ಹಾಕೋಕ್ಕೆ ಎತ್ತಿಡೋಕ್ಕೆ ಸುಮ್ಮನೆ ಯಾಕೆ ಎಲ್ಲ ಬಳಸ್ಕೋಬೇಕು ಅಂತ ಎತ್ತಿಟ್ಟಿದ್ದೀನಿ ಆದರೆ ನಮ್ಮ ಮನೇಲಿ ಐಟಮ್ಸ್ ಇಲ್ಲ ಅಂತ ಯಾರು ಅಂದ್ಕೋಬಿಟ್ರಿ ತುಂಬ ಸಾಮಾನುಗಳು ತರಿಸಿಟ್ಕೊಂಡಿದ್ದೀನಿ ಎಲ್ಲ ಅಟ್ಟೆ ಡಬ್ಬಿಗೆ ಹಾಕಿಟ್ಟೀನಿ ನಾನು ಹೋಮ್ ಟೂರ್ ಮಾಡುವಾಗ ತೋರಿಸಿದ್ದೀನಿ ಇದರಲ್ಲೆಲ್ಲ ಐಟಮ್ಸ್ ಇಟ್ಟಿನಿ ನೋಡಿರಿ ಪಾತ್ರೆಗಳು ಜನ ಬಂದಾಗ ಬಳಸ್ಕೊಳ್ಳೋ ತಟ್ಟೆಗಳು ಎಲ್ಲ ಅಂತ ಹೇಳಿದ್ದೀನಿ ಆದರೂ ವಿಡಿಯೋಸ್ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ ಇನ್ನೂ ಸ್ವಲ್ಪ ಇಟ್ಕೊಳ್ರಿ ಅಡುಗೆ ಮನೇಲಿ ಅಂತ ಹೇಳಿದ್ರಿ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಎಲ್ಲ ಮುಸ್ರೆಗಳನ್ನು ಎತ್ತಿಟ್ಟು ನಾನು ಮುಖ ತೊಳ್ಕೊಂಡು ರೆಡಿ ಆಗಿಬಿಟ್ಟು ಈಗ ಸಂಜೆ ದೀಪ ಹಚ್ತಾ ಇದ್ದೀನಿ ನೋಡಿರಿ ಎಣ್ಣೆ ಹಾಕ್ತೀನಿ ತಪಕ್ಕಂತ ಬಿದ್ದುಬಿಡುತ್ತೆ ಫ್ರೆಂಡ್ಸ್ ಎಣ್ಣೆ ಅದು ಹ್ಞೂ ನಮ್ಮ ನೀನು ಸ್ನಾನ ಮಾಡಿ ಮುಖ ತೊಳ್ಕೊಂಡು ನಾನು ಮಾತಾಡೋಕ್ಕೆ ನನ್ನ ಮಗಳು ಮಾತಾಡಿದ್ಲು ಎದ್ದಿದ್ದಾಳವಳು ಆಗಲೇ ಮಲಗಿಲ್ಲ ನಾನು ಸುಮ್ಮನೆ ತೂಗ್ತಾ ಇದ್ದೀನಿ ನೋಡಿರಿ ನಾನು ಎಲ್ಲಿದ್ದರೂ ಅಲ್ಲೇ ಬಂದಿರ್ತಾಳೆ ಈಗ ದೀಪ ಹಚ್ತಿದ್ದೀನಿ ಸಾಯಂಕಾಲ ದೀಪ ಎಣ್ಣೆ ಭಾಳ ಬಿದ್ದುಬಿಡುತ್ತೆ ಫ್ರೆಂಡ್ಸ್ ಅದು ಅಗೂಲ ಐತಲ್ಲ ಮುಚ್ಚಳ ಹಾಗಾಗಿ ನಾನು ಬಟ್ಲಲ್ಲಿ ಬಳಸಿಟ್ಕೊಂಡಿದ್ದೆ ಬಟ್ಲಿಗೆ ಏನೋ ಬಿದ್ದಿತ್ತು ಅದಕ್ಕೆ ಅದನ್ನ ತೊಳೆಯೋಕೆ ಇಟ್ಟಿದ್ದೆ ಈಗ ಹಾಗಾಗಿ ಬಾಟ್ಲಲ್ಲೇ ಹಾಕಿಟ್ಟಿದ್ದೀನಿ ನೋಡಿರಿ ಸಾಯಂಕಾಲ ದೀಪ ಹಚ್ತಾ ಇದ್ದೀನಿ ನಾನು ಯಾವಾಗಲೂ ಹೇಳಿದಾಗೆ ಸಾಯಂಕಾಲ ಊದಿನ ಕಡ್ಡಿ ಅಷ್ಟೇ ಹಚ್ಚೋದು ಬೆಳಿಗ್ಗೆ ವಿಭೂತಿ ಕುಂಕುಮಲ್ಲಿ ಪೂಜೆ ಮಾಡ್ತೀನಿ ಹ್ಞೂ ನಮ್ಮ ಹೌದೇನು ಬ್ಯಾಟ್ ಬಾಲ್ ಆಡಕ್ ಬಂದಿರೇನು ಮೇಲೆ ಕೆಳಕ್ ಜಾಗ ಆಗಲ್ಲ ಅಂತ ಮೋಡ ನೋಡು ಹೆಂಗ ಇಷ್ಟು ಚೆನ್ನಾಗಾಗೈತ್ ಕರೆ ಮೋಡ ಬಿಳೆ ಮೋಡ ಬಿಳೆ ಮೋಡನ ಕರೆ ಮಾಡೋಣ ಇವತ್ತು ಮೋಡ ಆಗಿಲ್ಲಮ್ಮ ಮೋಡ ಆಗಿದ್ರೆ ಕರೆ ಮಾಡ ಇರೋದು ಆಟಾಡ್ ಮತ್ತೆ ಹಾಯ್ ಬ್ಯಾಟ್ ಬಾಲು ಹಾಯ್ ಹಲೋ ಹೌ ಆರ್ ಯು ಇಲ್ಲೋಡಿ ಇದು ಇಡ್ಲಿಗೆ ಆಗಲೇ ನಾನು ಹಾಕಿಟ್ಟಿದ್ದೆ ಅವಲಕ್ಕಿ ಮತ್ತು ಉದ್ದಿನಬೇಳೆ ನೆನೆಸಿ ಮಿಕ್ಸಿಗೆ ಹಾಕಿಟ್ಟಿದ್ದನ್ನ ಈಗ ರವೆ ಬೆರೆಸ್ತಾ ಇದ್ದೀನಿ ನೋಡಿರಿ ರವೆನ ಸ್ವಲ್ಪ ಲೇಟಾಗಿ ಬೆರೆಸೋದ್ರಿಂದ ಇಡ್ಲಿ ಹೋಟ್ಲು ಥರನೇ ಗರಿಗರಿಯಾಗಿ ಗರಿಗರಿ ಅಂದರೆ ರವೆ ರವೆ ಥರ ಚೆನ್ನಾಗಾಗುತ್ತೆ ನಂದು ಚಪಾತಿ ಆಯಿತು ನೋಡಿರಿ ಚಪಾತಿ ತೋರಿಸ್ತೀನಿ ಇಬ್ಬರಿಗೆ ಎಲ್ಲ ಒಂದು ಎಂಟು ಚಪಾತಿ ಆದರೆ ಸಾಕಾಗುತ್ತೆ ನಾನೊಂದು ಹತ್ತು ಮಾಡ್ತೀನಿ ಬೆಳಿಗ್ಗೆ ಉಳಿದ್ರೆ ನಮ್ಮ ಮೇಡ್ಸ್ ಬರ್ತಾರಲ್ಲ ಆ ಎಮ್ಮ ತೊಗೊಂಡು ಹೋಗ್ತತೆ ಇಲ್ಲಿ ನೋಡಿರಿ ಗ್ಯಾಸ್ ಎಲ್ಲ ಗಲೀಜಾಗಿದೆ ಈಗ ಗ್ಯಾಸ್ ಕಟ್ಟೆ ಒರೆಸ್ತಾ ಇದ್ದೀನಿ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಯಾಕಂದರೆ ನನಗೆ ಬೆಳಿಗ್ಗೆ ಟೈಮ್ ಆಗೋಲ್ಲ ಅಂತ ನಾನು ಭಾಳ ವೀಡಿಯೋಸಲ್ಲಿ ಹೇಳಿದ್ದೀನಿ ನಿಮಗೆ ಎಲ್ಲ ಒರೆಸ್ತಿಡ್ತಾ ಇದ್ದೀನಿ
ಬೆಳಿಗ್ಗೆ ರಾತ್ರಿನೇ ಒರೆಸಿಟ್ರೆ ಬೆಳಿಗ್ಗೆನೆ ಎದ್ದ ತಕ್ಷಣ ಸ್ವಲ್ಪ ಸುಮ್ಮನೆ ಒಣ ಬಟ್ಟೆಲಿ ತಗೊಂಡು ಹಿಂಗೆ ಅಂದ್ಕೊಂತೀನಿ, ಏನಾದರೂ ಬಟ್ಟೆಲಿ ಇದ್ದಿದ್ದು ಗಲೀಜಿದ್ರೆ ಈಗ ಒರೆಸ್ಕೊಂಬಿಡ್ತೀನಿ ಅಷ್ಟೇ. ಮತ್ತೆ ನೀರೆಲ್ಲ ಹಾಕಿ ಒಲೆ ಎಲ್ಲ ಒರೆಸ್ಬಿಟ್ಟೆ ನಾನು. ಬೆಳಗ್ಗೆ ಒಲೆ ಹಚ್ಚಲ್ಲ, ಸ್ವಲ್ಪ ಅಲ್ಲಿ ಟೀ ಉಕ್ಕಿತ್ತು ನೋಡ್ರಿ ಎಷ್ಟು ಗಲೀಜಾಗಿದೆ. ಈಗ ಅಂದ್ಕೊಂಬಿಟ್ಟು ಹೀಗೆ ಎಲ್ಲ ಮಾಡಿಟ್ಬಿಟ್ರೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ನಾನು ರಾತ್ರಿನೇ ಒಲೆ ಒರೆಸಿಟ್ಕೊತೀನಿ. ಫ್ರೆಂಡ್ಸ್, ನಾನು ಇವತ್ತು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನನ್ನ ಮಗಳ ಜೊತೆ ನನ್ನ ಸಾಯಂಕಾಲದ ರೊಟೀನ್ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ದಯವಿಟ್ಟು ಹೇಳ್ತೀನಿ, ಪೂರ್ತಿಯಾಗಿ ನೋಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಗುಡ್ ನೈಟ್. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಚಾನಲನ್ನು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.